ವೀಕ್ಷಕರೇ, ನಾವು ಕಳೆದ ಕೆಲವು ದಿನಗಳ ಹಿಂದೆ ಪಾವಗಡದಲ್ಲಿರುವಂತಹ ಅತಿಥಿ ಗೃಹದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ. ಅಲ್ಲಿ ಆಗ್ತಿರುವಂತಹ ಒಂದಷ್ಟು ಅವ್ಯವಸ್ಥೆಗಳ ಆಗರಗಳೇನಿದೆ, ಯಾರು ಬೇಕಾದರೂ ಬರಬಹುದು, ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡಬಹುದು ಅನ್ನೋ ಒಂದಷ್ಟು ಸಾರ್ವಜನಿಕರ ದೂರುಗಳೇನಿತ್ತು. ಈ ನಿಟ್ಟಿನಲ್ಲಿ ನಾವು ಕೂಡ ನಿಮಗೆ ಸುದ್ದಿ ಪ್ರಸಾರ ಮಾಡಿದ್ವಿ. ಈ ಸುದ್ದಿಯನ್ನು ನೋಡಿದಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾದ್ರೆ ಆ ಅತಿಥಿ ಗೃಹದಲ್ಲಿ ಆಗಿರುವಂತಹ ಬದಲಾವಣೆಗಳಾದರೂ ಏನು, ನಿಮ್ಮ ಅಮೋಕ್ ಟಿವಿಯ ವರದಿಗೆ ಎಚ್ಚೆತ್ತಂತಹ ಅಧಿಕಾರಿಗಳು ಮಾಡಿದ ಕೆಲಸವಾದರೂ ಏನು, ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ಇದು ನಿಮ್ಮ ಅಮೋಘ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಅಮೋಘ್ ಟಿವಿ ಸುದ್ದಿಗೆ, ಅಮೋಘ ಸುದ್ದಿಗೆ ಹೆಚ್ಚಿತಂತಹ ಪಾವಗಡ PWD ಇಲಾಖೆಯ ಅಧಿಕಾರಿಗಳಿಂದ ನಾಮಫಲಕವನ್ನು ಅಳವಡಿಸಲಾಗಿದೆ. ಇದು ನಿಮ್ಮ ಅಮೋಘ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಮೋಘ್ ಟಿವಿ ಸುದ್ದಿಗೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. PWD ಅಧಿಕಾರಿಗಳೇನಿದ್ರೆ ಎಚ್ಚೆತ್ತುಕೊಂಡಿದ್ದಾರೆ. ಪಾವಗಡ ಸರ್ಕಾರಿ ಅತಿಥಿ ಗೃಹ ಕುರಿತ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಸೆಟ್ಲ್ಮೆಂಟ್ ದಂಧೆ ತಾಣವಾಗಿದೆ ಅಂತ ಅಲ್ಲಿನ ಕೆಲವೊಂದಷ್ಟು ಜನ ಆರೋಪ ಕೂಡ ಮಾಡಿದ್ರು. ಆ ಒಂದು ದೂರಿನ ಹಿನ್ನೆಲೆಯಲ್ಲಿ ನಿಮ್ಮ ಅಮೋಘ್ ಟಿವಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾದ ಹಿನ್ನೆಲೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಾಮಫಲಕವನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಕಾಯ್ದಿರಿಸಿದ ವ್ಯಕ್ತಿಗಳಿಗೆ ಮಾತ್ರ ಕೊಠಡಿಗಳು ಮೀಸಲು ಅಂತ ಅಲ್ಲಿ ನಾಮಫಲಕವನ್ನು ಹಾಕಿರುವಂಥದ್ದು. ಇತರೆ ಯಾವುದೇ ವ್ಯಕ್ತಿಗಳಿಗೆ ಕೊಠಡಿಗಳನ್ನು ನೀಡಲು ಸಾಧ್ಯವಿಲ್ಲ, ಜೊತೆಗೆ ಅವಕಾಶವೂ ಕೂಡ ಇಲ್ಲ ಅಂತ ಅಲ್ಲಿ ಹಾಕಿದ್ದಾರೆ ನಾಮಫಲಕವನ್ನು. ನಿರೀಕ್ಷಣಾ ಮಂದಿರದ ಕಾನೂನು ಪಾಲಿಸಬೇಕು ಅಂತ ಎಚ್ಚರಿಕೆ ಕೂಡ ಅಲ್ಲಿ ರವಾನಿಸಿದ್ದಾರೆ. ನೋಡಿ, ಕೆಲವೊಂದಷ್ಟು ನಿಮ್ಮ ಬೇಜವಾಬ್ದಾರಿತನದ ನಡವಳಿಕೆಗಳಿರ್ತವೆ. ಈ ನಡವಳಿಕೆಗಳ ಬಗ್ಗೆ ಸಾರ್ವಜನಿಕರು ಯಾವತ್ತೂ ಧ್ವನಿಗೂಡಿಸಬೇಕು. ಸಾರ್ವಜನಿಕರು ಧ್ವನಿಗೂಡಿಸಿದಾಗ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಈ ಒಂದು ವರದಿ, ನಿಮ್ಮ ಅಮೋಘ್ ಟಿವಿ ಮಾಡಿದಂತಹ ಒಂದು ವರದಿ ಸಾಧ್ಯವಾಯಿತು. ಈ ಒಂದು ವಿಚಾರದಲ್ಲಿ ಅಲ್ಲಿನ ಸಾರ್ವಜನಿಕರು ಕೂಡ ಧನ್ಯವಾದಗಳು ಹೇಳಬೇಕು. ಅಲ್ಲಿನ ಸಾರ್ವಜನಿಕರು ಕೂಡ ನಿಮ್ಮ ಅಮೋಘ್ ಟಿವಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಈ ಒಂದು ಸುದ್ದಿ ಪ್ರಸಾರ ಮಾಡಿದ ಕೂಡಲೇ ಅಲ್ಲಿ ನಾಮಫಲಕವನ್ನು ಅಳವಡಿಸಿದ್ದಾರೆ. ಅಲ್ಲಿ ಬದಲಾವಣೆಗಳಾಗಿದೆ, ನಿಮ್ಮಿಂದ ಈ ಬದಲಾವಣೆ ಆಯಿತು ಅಂತ ಅಲ್ಲಿನ ಸಾರ್ವಜನಿಕರು ಕೂಡ, ನಾಗರಿಕರು ಕೂಡ ಹೇಳಿದ್ದಾರೆ. ಅದಕ್ಕೂ ಮುಂಚೆ ಇದ್ದಂತಹ ಪರಿಸ್ಥಿತಿ ಕೂಡ ನಿಮಗೆ ತೋರಿಸಿದ್ವಿ. ಯಾರು ಬೇಕಾದರೂ ಬರ್ಬೋದಿತ್ತಲ್ಲಿ, ಅಲ್ಲಿ ಒಂದಷ್ಟು ಯಾವುದೇ ಒಂದು ಬೇರೆ ಬೇರೆ ವ್ಯವಹಾರಗಳಾದರೂ ಕೂಡ ಅಲ್ಲಿ ಬಂದು ಆ ಸ್ಥಳಕ್ಕೆ ಬಂದು ಅವರ ವ್ಯವಹಾರದ ಸೆಟಲ್ಮೆಂಟ್ಗಳನ್ನ ಹಾಕ್ಕೊಳ್ತಿದ್ರು. ಗಮನಿಸಿ, ಅಲ್ಲಿ ಹಾಕಿರುವಂತಹ ನಾಮಫಲಕದ ದೃಶ್ಯಾವಳಿ ಇದು. ನಿರೀಕ್ಷಣಾ ಮಂದಿರದಲ್ಲಿ ಕೊಠಡಿ ಕಾಯ್ದಿರಿಸಿದವರಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಮಾತ್ರ ಅವಕಾಶ ಅಂತ ಅಲ್ಲಿ ಬೋರ್ಡ್ನಲ್ಲಿ ಹಾಕಿದ್ದಾರೆ, ಬರೆದು ಹಾಕಿದ್ದಾರೆ. ನೋಡಿ, ಹೆಚ್ಚೆತ್ತಂತ ಅಧಿಕಾರಿಗಳು ಮಾಡಿದಂತಹ ಕೆಲಸವಿದು. ನಿಮ್ಮ ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡಿದ್ರೆ ಯಾರು ಕೂಡ ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ಅನ್ನೋದಕ್ಕೆ ಈ ಒಂದು ಕೆಲಸ ಉದಾಹರಣೆ. ಮುಂದಿನ ದಿನಗಳಲ್ಲಿ ಇದು ಈ ಕ್ಷಣಕ್ಕೆ ಮಾತ್ರ ಸೀಮಿತವಾಗಬಾರ್ದು, ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಕೆಲಸಗಳಾಗಬೇಕು. ಜೊತೆಗೆ ಈ ಸಾರ್ವಜನಿಕರ ಜವಾಬ್ದಾರಿ ಏನಂತಂದರೆ, ನಿಮ್ಮ ಸುತ್ತಮುತ್ತ ಇರುವಂತಹ ಕೆಲವೊಂದಷ್ಟು ಸರ್ಕಾರಿ ಕಚೇರಿಗಳಾಗಿರ್ಬೋದು, ಕೆಲವೊಂದಷ್ಟು ಸರ್ಕಾರಿ ಜಾಗಗಳಲ್ಲಿ ಆಗ್ತಿರುವಂತಹ ಈ ರೀತಿಯಾದಂತಹ ಬೇಜವಾಬ್ದಾರಿತನದ ವರ್ತನೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ತಿಳಿಸುವಂತಹ ಹೊರಗೆ ತರುವಂತಹ ಪ್ರಯತ್ನಗಳು ಮಾಡಿದಾಗ ನಿಜಕ್ಕೂ ಕೂಡ ಸಮಾಜದ ಬದಲಾವಣೆ ಆಗುತ್ತೆ. ಸುದ್ದಿ ಮಾಧ್ಯಮಗಳು ಇರೋದೇ ಅದಕ್ಕೋಸ್ಕರ, ಸಮಾಜದ ಏಳಿಗೆಗಾಗಿ. ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ, ಜೊತೆಗೆ ನಿಮ್ಮ ಅಮೋಘ್ ಟಿವಿ ಸದಾ ನಿಮ್ಮ ಜೊತೆ ಇರುತ್ತೆ ಅನ್ನೋದಕ್ಕೆ ಈ ಒಂದು ಸುದ್ದಿ ಪ್ರಸಾರ ಮಾಡಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರೋದೇ ಕಾರಣ ಅಂತಲೇ ಹೇಳ್ಬೋದು. ಗಬ್ಲೇಶ್ಕೊಂಡಿದ್ದಾರೆ
ಬಾಡಿಬಿಡೆ ಗಬ್ಲೇಶ್ವರ ನೀವು ಮಲ್ಲೇ ಅನಮಯ್ಯ ನೋಡಿ ಈ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಕಳೆದ ಕೆಲವು ದಿನಗಳಿಂದ ಇದ್ದಂತಹ ದೃಶ್ಯಾವಳಿಗಳೇ ಬೇರೆ ಆ ಭಾಗದಲ್ಲಿ ಆಗಿದಂತಹ ದೃಶ್ಯಾವಳಿಗಳು ಬೇರೆ ಜೊತೆಗೆ ಯಾರಾದರೂ ಹೊರಗಡೆಯಿಂದ ಹೋಗಿ ಇಲ್ಲಿ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಯಾಕೆ ಬೇಕು ನಾವು ಯಾರಿಗೂ ಹೇಳಲಿಕ್ಕೂ ಕೇಳಲಿಕ್ಕೂ ಸಾಧ್ಯ ಆಗಲ್ಲ ಅನ್ನೋ ಪ್ರಶ್ನೆಗಳನ್ನ ಉತ್ತರಗಳನ್ನ ಅಲ್ಲಿನ ಸಿಬ್ಬಂದಿಗಳು ಕೂಡ ಕೊಡ್ತಾ ಇದ್ರು ನಮ್ಮ ಕೈಲಿ ಏನಿದೆ ಸರ್ ಇಲ್ಲಿ ಬಂದಿರುವಂತಹ ಪ್ರಭಾವಿ ವ್ಯಕ್ತಿಗಳು ಇಲ್ಲೆಲ್ಲ ಮಾತನಾಡಿ ನೋಡಿ ಹಳೆಯ ದೃಶ್ಯಾವಳಿಗಳು ಅಲ್ಲೇನಿದೆ ಹಳೆಯ ನಾವು ಮುಂಚೆ ವರದಿ ಮಾಡಿದಂತಹ ದೃಶ್ಯಾವಳಿಗಳು ಅಲ್ಲಿರುವಂಥದ್ದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಇಮ್ರಾನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇಮ್ರಾನ್ ನೋಡಿ ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಏನಿದೆ ಹೆಚ್ಚಿನ ಮಾಹಿತಿ ಹಾಗಾದ್ರೆ ಈಗ ಕಳೆದ ಎರಡು ದಿನಗಳಿಂದ ಸುದ್ದಿ ಆದಂತಹ ನಮ್ಮ ಮೊಗವಾಹಿನಿಯಲ್ಲಿ ಈ ಒಂದು ಅತಿಥಿ ಗೃಹದಲ್ಲಿ ಬಹಳಷ್ಟು ಬೇರೆ ಬೇರೆ ಕಡೆಯಿಂದ ಬಂದಂತಹ ಜನಗಳು ಇಲ್ಲಿ ಬಂದು ಕೆಲವು ವಿಚಾರಗಳಾಗಿ ಒಂದು ಸೆಟಲ್ಮೆಂಟ್ ದಂಧೆಗಳು ಮಾಡಿಕೊಂಡು ಅವರದೇ ಆದ ಒಂದು ರಿಯಲ್ ಎಸ್ಟೇಟ್ ದಂಧೆ ಈ ರೀತಿ ನಡೀತದ ಬಗ್ಗೆ ಬಹಳಷ್ಟು ಸಾರ್ವಜನಿಕರಲ್ಲಿ ಒಂದು ದೂರುಗಳು ಕೇಳಿ ಬರ್ತಾ ಇದೆ ಸರ್ ಇದರ ಬಗ್ಗೆ ನಾವು ಎಚ್ಚೆತ್ತುಕೊಂಡು ಅಮೋಘ ವಾಹಿನಿ ಸುದ್ದಿ ಮಾಡಿದ ಹಿನ್ನೆಲೆಯಲ್ಲಿ ಈ ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗಾಗಲೇ ಅದರ ಒಂದು ನಾಮಫಲಕ ಹಾಕಿ ಇದಕ್ಕೆ ಬಗ್ಗೆ ಕಾಯ್ದೆಸರಾಗಿದೆ ಅಪ್ಪಣೆ ಇಲ್ಲದೆ ಯಾರು ಒಳಗೆ ಹೋಗಂಗಿಲ್ಲ ನಮ್ಮ ಎಂಬುದಾಗಿ ನಾಮಫಲಕ ಬೇರೆ ಹಾಕಿದ್ದಾರೆ ಓಕೆ ಇಮ್ರಾನ್ ಮೊದಲನೇದಾಗಿ ನಿಮಗೂ ಕೂಡ ಕಂಗ್ರಾಚುಲೇಷನ್ಸ್ ಈ ಒಂದು ಸುದ್ದಿಯನ್ನು ಕೂಡ ನೀವು ಅಲ್ಲಿ ಸರ್ ಹೇಳಿದ್ರಿ ಜೊತೆಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಕ್ಕೂ ನೀವು ಕೂಡ ಕಾರಣರಾಗಿದ್ದೀರಾ ಜೊತೆಗೆ ಅಲ್ಲಿನ ದೂರನ್ನು ಕೊಟ್ಟಂತ ಕೆಲವು ಸಾರ್ವಜನಿಕರು ಕೂಡ ಕಾರಣರಾಗಿದ್ದಾರೆ ಹಾಗಾದ್ರೆ ಈಗ ಮುಂಚೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ಏನೆಲ್ಲ ಬದಲಾವಣೆಗಳಾಗಿದಾವ ಹಾಗದ್ರಲ್ಲಿ ಈಗಾಗಲೇ ಸುದ್ದಿ ಪ್ರಸಾರ ಆಗಿ ಈ ರೀತಿ ಕಂಡು ಬಂದಿರೋದ್ರಿಂದ ಬಹಳಷ್ಟು ನಮಗೆ ಫೋನ್ ಕರೆಗಳು ಬಂದು ಉತ್ತಮ ಒಂದು ವರದಿ ಮಾಡಿರೋದ್ರಿಂದ ಬಹಳಷ್ಟು ಕೆಲವು ಅಧಿಕಾರಿಗಳು ವ್ಯಕ್ತಪಡಿಸಿದ್ರು ಒಳ್ಳೆ ಇದಾಗಿದೆ ಜನಪ್ರತಿನಿಧಿಗಳು ಕೆಲಸ ಫೋನ್ ಮಾಡಿ ಉತ್ತಮ ಇದು ವರದಿ ಮಾಡ್ಬೇಕಾಯ್ತು ಬಹಳ ದಿನಗಳಿಂದ ಈ ರೀತಿ ಸಮಸ್ಯೆ ಇತ್ತು ಅಂತ ಹೇಳ್ಬಿಟ್ಟು ನಮ್ಗೆ ಒಳ್ಳೆ ಇದನ್ನ ಹೇಳಿದ್ದಾರೆ ಬಟ್ ಏನಂದ್ರೆ ಇದನ್ನೇ ಕಾಪಾಡ್ಕೊಂಡು ಹೋಗ್ಬೇಕು ಬಟ್ ಏನಂದ್ರೆ ಯಾವುದೇ ಒಂದು ಇಲ್ಲಿ ಸುಪ್ರಸಿದ್ಧ ದೇವಸ್ಥಾನ ಆದಂತಹ ಒಂದು ಶನೇಶ್ವರ ದೇವಸ್ಥಾನ ಹಾಗೂ ನಾಗಮಣಿಕೆ ದೇವಸ್ಥಾನ ಇರೋದ್ರಿಂದ ಬಹಳಷ್ಟು ದೂರದಿಂದ ಬಹಳ ಜನ ದೇವಸ್ಥಾನಕ್ಕೆ ಬರ್ತಾರೆ ಅಂತವಾಗ ಏನೋ ಒಂದು ಅದರಲ್ಲಿ ಅಧಿಕಾರಿಗಳು ಇರ್ಬೋದು ಅಂತ ಒಂದು ದಿನ ಬಂದು ಇಲ್ಲಿ ತಗ್ಲಿಕ್ಕೆ ಒಂದು ವ್ಯವಸ್ಥೆ ಆಗಬೇಕಾದ ಪರಿಸ್ಥಿತಿ ಈಗ ಯಾಕಂದ್ರೆ ಇಲ್ಲೆಲ್ಲ ಬೇರೆ ಬೇರೆ ಇದ್ದಾಗ ನೀವು ಯಾರಾದ್ರೂ ಅಲ್ಲಿ ಅಧಿಕಾರಿಗಳನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ರ ಹೇಗೆ ಈಗ ಇಲ್ಲಿ ಏನಾಗಿದೆ ಅಂದ್ರೆ ಅಧಿಕಾರಿಗಳು ಸಹಿತ ಅವ್ರಿಗಿದೆ ಸಮಸ್ಯೆ ಇದೆ ಅಂತ ಗೊತ್ತಿದೆ ಬಟ್ ಅಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇಲ್ಲಿ ಯಾವ್ದೋ ಒಂಥರದ ಒತ್ತಡ ಆಗ್ತಾರೆ ಅವರಿಗೆ ಯಾವ ಜನಪ್ರತಿಗಳು ಇಟ್ಕೊಂಡು ಇಲ್ಲಾಂದ್ರೆ ಅಧಿಕಾರಿಗಳ ಸಮಸ್ಯೆಗಳು ಇಟ್ಕೊಂಡು ಈ ರೀತಿ ಅವರು ಪಾಪ ಎಲ್ಲೋ ಒಂದ್ ಕಡೆ ಅದೇನಂತಾರಲ್ಲ ಹೇಳಲಾದ ಒಂದು ಸಮಸ್ಯೆ ಅವ್ರಿಗೆ ನಾವು ಯಾವುದೇ ಕೆಲಸ ಮಾಡಕ್ ಆಗದೆ ಅವ್ರ ಒಂಥರ ಗೊಂದಲದಲ್ಲಿ ಅಧಿಕಾರಿಗಳಿದ್ದಾರೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಇಮ್ರಾನ್ ನೋಡಿ ಆ ವರದಿ ಪ್ರಸಾರ ಮಾಡಿದ ಕೂಡಲೇ ಅಲ್ಲಿನ ಅವರು ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ನೋಡಿ ಈ ರೀತಿಯಾಗಿರುವಂತವೆಲ್ಲವೂ ಕೂಡ ಜನರಿಗೆ ಸಾರ್ವಜನಿಕರು ಕೂಡ ಉಪಯೋಗ ಆಗುತ್ತೆ ಅದನ್ನ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಜವಾಬ್ದಾರಿ ಅಷ್ಟೇ ನಿಮ್ಗೆ ಅದಕ್ಕೆ ಅಂತಾನೆ ನಿಮ್ಮ ಅಧಿಕಾರಿಗಳನ್ನ ನೇಮಿಸಿರ್ತಾರೆ ಅದಕ್ಕೆ ಅಂತಾನೆ ಒಂದಷ್ಟು ಆ ತಂಡವನ್ನ ಬಿಟ್ಟಿರ್ತಾರೆ ಇದೆಲ್ಲವನ್ನು ಕೂಡ ನಿಮ್ಮ ಕೈಯಲ್ಲಿ ನಿಭಾಯಿಸಕ್ಕಾಗಿಲ್ಲ ಅಂತಂದ್ರೆ ಸುಮ್ಮನೆ ಬಂದು ಸಂಬಳ ತಗೊಂಡು ಹೋಗೋದ್ರಲ್ಲಿ ಹೇಗೆ ಮನಸ್ಸು ಬರುತ್ತೆ ನಿಮಗೆ ಈ ರೀತಿಯಾದಂತಹ ಬದಲಾವಣೆಗಳಾಗಬೇಕು ಬದಲಾವಣೆಗಳಾಗಬೇಕು ಅಂತಂದ್ರೆ ಸಾರ್ವಜನಿಕರು ಕೂಡ ಇಂತಹ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆಗಳಾಗಲಿಕ್ಕೆ ಸಾಧ್ಯವಾಗುತ್ತೆ